ನಾನು ಅಷ್ಟಂದ ಕುಂತ ಏನೋ ಒಂದು ಸಂತೋಷದಾಗಿರ್ಬೇಕಂದ್ರೆ ಬರ್ತಾನೆ. ಬರ್ರಿ ದೌಡ್ ದೌಡ ಸತ್ ಹೆಣ ಬಂದಂಗ ಬರ್ತೀರಿ. ಕಡೆ ಮಗನ ಮಗ ಓಡಾಕಟ್ಟು ನಾನಂಗ ಓಡ್ಬಿಡಕ. ಏನ್ ಸಕ್ರ ಮೊನ್ನೆ ಅಲ್ಲಿ ಎಲ್ಲ ಒಂದ್ ಅವಳ ಮನೆಗೆ ಬಡ್ಡಿ ಒದ್ದಲಿ ಹೋಗೇನ್ರಿಪ್ಪ. ಬಡ್ಡಿ ಒದ್ದಲಿ ಹೋಗಿ ನೀ ಜೋರ್ ಮಾಡ್ಕೊಂತ ಒಳಗ್ ಹೋದ್ನಿ. ಏನ್ ಮಾಡಪ್ಪ ಮನ ಒಳಗ್ ಹೋಗಿ ಹೇಳ್ಬೇಡ ಕೇಳ್ರಿ. ಬಿಡಕತ್ತಿಲ್ರಿಪ್ಪ ಅವಾಗ ಹೋಗಿ ಹನುಮಾನೆ. ಹ್ಞೂ ನಾನು ಏನು ಗೊತ್ತಿರಿ ದಕ ಬಿಡಕತ್ತಿಲ್ರಿ. ಏನ್ ಮಾಡಕತ್ತೀರಿ ಅಂತ ಹಣಿಕೆ ಹಾಕಿನಿ. ಹಳೆ ತಗೊಂಡ್ ಇಲ್ಲ ಇಲ್ಲ ಏನ್ ಮಾಡಕತ್ತೀರಿ ಅಂತ ಹಣಿಕೆ ಹಾಕಿನಿ. ಏನ್ ಇದ್ದಿದ್ದಲ್ಪ ಅಲ್ಲಿ ಅವ್ರ ಕಂಡ್ಬಿಟ್ರು ಏನ್ ನೋಡಿ. ನಾನು ಬಡ್ಡಿ ಒಂದು ಮಾಡಕ್ ಹೋಗ್ರಿ ಅಂತ ಹೇಳ್ತೀನಿ. ನೀ ಇಂಟರ್ ಮಾಡ್ಕೋತೀನಿ ಕಾರ್ ಹೇಳಿನ್ರಿ ಬಿಡ್ರಿ ಹೋಗಲಿ. ಅದ್ರ ಸುದ್ದಿ ಮೊನ್ನೆ ಒಂದು ಪಿದರ್ ನೋಡಿ ಬಂದು ಅದಲ್ಲೆಲ್ಲ ಅಲ್ಲಿ ಹೊಕ್ಕಿದ್ರಲ್ಲ ಹೆಂಗೈತಾರ ನೀನರ್ ಏನ್ ಕಮ್ಮಿ ಇಲ್ಲ ಮಗನ. ನಾ ಬಡ್ಡಿ ವಸೂಲಿ ಮಾಡಕೊಂಡು ಕಳಿಸಿದಾಗ ಹೋಗಿ ಹೋಗಿ ನೀ ಆ ಪಾರನ್ ಕೈನ ಹೋಗಿ ಕುಂತೈತಿ ಮಗನ. ಅಯ್ಯೋ ನನಕಿಂತ ಆ ಪಾರನ್ ಹೆಚ್ಚಾಗ್ಬಿಟ್ಟವ. ಆ ಪಾರನ ನಿನ್ ಜಗತ್ತಾಗ್ಬಿಟ್ಟೈತಿ. ಪಾರನ್ ಮುಂದೆ ನೀವ್ ಏನ ಕಟ್ಟಡ್ರಿ ಅಲ್ಲ ಅಲ್ರಿ. ಪಾರು ಅಂದ್ರೆ ಏನ್ ಕೇಳಿದ್ರಿ? ಪಾರು ಇದ್ರೆ ಜಗತ್ತ ಇದ್ದಂಗ. ಯಾರು ಬೇಡ ನೀವು ಬೇಡ ಯಾರು ಬೇಡ. ನಾನೇನು ಕೆಲಸ ನನ್ನ ಕಡೆ ಇದೇನು ಆಕೆ ಕಡೆ ಇದ್ದೀನಿ ಕೆಲಸಕ್ಕೆ ಕೆಲಸಕ್ಕೆ ನಿಮ್ಮ ಕಡೆ ಇದೇನ್ರಿ? ಅಲ್ಲ ಹೇಳಿದ್ರಲ್ಲ ಅದಕ್ಕೆ ಹೇಳಿದ್ನಿ ನಾನು. ಆ ಹೇಳಿನಂದ್ರೆ ಇದು ನನಗ ಬೇಡ ಬೇಯಲಿಲ್ರಿ ಹಂಗ ಹೇಳಿನ್ರಿ. ನೀವು ಅಂದ್ರೆ ನನಗ ಒಂದ್ ನಮನಿ ದೇವ್ರ ಇದ್ದಂಗ. ಅಲ್ಲ ಮಗನ ನಾ ಎಲ್ಲರ ಮುಂದೆ ಹೇಳ್ತೀನಿ ಅದೊಂದ್ ನಮನಿ ದೇವ್ರಿ. ದೇವ್ ಅಂತೀಯ ಒಂದ್ ನಮೋನಿ ದೇವ್ರು ಒಂದೇನ್ರಿ. ಹಾ ಅದಕ್ಕೆ ಹಂಗ ಎಲ್ಲರಿಗೆ ಹೆಂಗ ಹೇಳ್ತೇನೆ. ಅದಕ್ಕಿಂತ ಇನ್ನೊಂದು ಮಜಾ ಏನಾದ್ ಗೊತ್ತೇನ್ರಿ ಮನೆ ಅಲ್ಲಿ ಬೇಲೆ ಐತಲ್ರಿ ದಾರಿ ಹಿಡಿದಂಗ ನೀರು ಹೋಗೋಲ್ಲಿ ನನಗ ಜೋರ್ ಬಂದಿತ್ರಿಪ್ಪ. ಏನ್ರಿ ನಾನು ಬಡ ಬಡ ಹೋದಾನು ಅಂದ್ರೆ ಕುಂಚು ಬಿಟ್ಟಿನಿ ಹಾಕ್ಬಿಡಲ್ಲ ಮಗನ. ನಾ ಹೇಳಿ ಕೇಳಿಲ್ಲ ಏನತ್ರಿ ಮಣ್ಣೆ ಪ್ಯಾಟ್ ಹೋಗಿದ್ನಲ್ಲ. ಹಾ ಹೋಗಿದ್ರಿ ಪ್ರದೇಶ ಪ್ಯಾಟ ಹೋದಾಗ ಒಂದು ಅಂಗಡಿ ಮುಂದೆ ಹೊಂಟಿದ್ನ. ಅಲ್ಲಿ ಬೇಕಿ ಹುಡುಗಿದ್ದಿಲ್ಲ. ಎತ್ಕೊಂಡು ಬರ್ಬೇಕಲ್ರಿ ಬಗಲಾಗ. ನನಗೇನು ಗೊತ್ತ ನೀವು ಪೂರ ಹೇಳ್ಬೇಕ್ರಪ್ಪ. ಹೇಳ್ಬಿಟ್ರೆ ಬಿಡು ಹೇಳ್ರಿ ಹೇಳ್ರಿ. ಆ ಹುಡುಗಿಲೆ 14-18 ವರ್ಷದ ಹುಡುಗಿ. ನೀ ಹಂಗಿಟ್ಟಲೇ ಹಂಗ ಹೇಳ್ತೀನಿ ನಿನ್ಗ ಚಂಪಗಿದ್ದ ಕರ್ರಗಿದ್ದಲ್ರಿ ಕರ್ರಗಿದ್ದ. ನಾನ್ ನೋಡಕತ್ತಿದ್ನಲ್ಲ ಅಲ್ಲಿ ನೋಡಿ ನಮ್ಗೆ ನೀನು ಮತ್ತಲ್ಲಿ ನಿಂತಿತ್ತಪ್ಪ ಅಂಗಡಿ ಮುಂದೆ ಬಾದ್ಕೊಂಡು. ಮತ್ತೆ ಅಂತ ನೋಡಿದ್ದೀನಿ ಬರೀ ನೀನು. ನಾನು ಹೇಳಿದ ನೋಡಿದ್ದೆ ಅಂತ ನೋಡಂಗಲ್ಲ ಬಗಿಟ್ಟ. ಏನಿಲ್ಲ ಚಿಪ್ಪಿರೋರು ಪರ್ಮಿಷಿ ನೋಡ್ಬಿಟ್ಟಿಲ್ಲ ಮಗನ ನೀನು. ಇವನ್ ಕಡೆ ಹೋಗಿದ್ದಲ್ಲ ಏನಾಗ್ತದ ಕೆಲಸ ಹೇಳು. ಅವನ ಕಡೆ ಹೋಗಿನ್ರಿ ನಾಳೆ ನಾಡ್ದಾರ ಕೊಡ್ತೇನೆ ಅಂದ್ರೆ ನೋಡ್ರಿ. ನೀವೇನಿಲ್ಲ ಇಷ್ಟು ದಿವಸ ಲೇಟ್ ಮಾಡ್ಕೊಂತ ಹೋದ್ರ ಅದ್ರದ್ದು ಬಡ್ಡಿ ಯಾರು ಕೊಡೋರು? ಏ ಕೊಡ್ತಾರ್ರಿ ನಾ ಇಸ್ಕೊತೇನ್ರಿ. ಆದ್ರೂ ಬರೀ ಬಡ್ಡಿ ಬಡ್ಡಿ ಅಂತ ಸಾಯ್ಬೇಡ್ರಿ. ಒಂದಿಟ್ಟು ರಸಿಕತ್ತೆ ರಸಿಕತ್ತೆ ಅನ್ನೋದು ಇರ್ಬೇಕ್ರಿ ನನಗ. ಯಾಕಂದ್ರೆ ನಿಮ್ದಂತ ವಯಸ್ಸಾಗೈತಿ. ನನಗ ನಾನು ರಸಿಕತ್ತೆ ಅನ್ನೋದು ನಿನ್ನಿಂದ ಕಲಿಬೇಕೈತೆ. ನನಗೆ ಸಪೋರ್ಟ್ ಕೊಡ್ಬೇಕು ನೀವ. ಹೋಗ್ಲಿ ಪಾರನ್ ಪ್ರೀತಿ ಮಾಡ್ಲಿ ಬರೀ ಮಾಡ್ಕೊಡ್ಲಿ ಅಂತ ಅವ್ರಪ್ಪ ಬಂದು ನನ್ಗೆ ಹೊಡಿಲಿ ಅಂತ ಹೇಳಿ. ನೀವು ಹೊಡ್ಸ್ಕೊಂಡ್ರೆ ನನಗೇನು ಇರೋದಿಲ್ಲ ಬಿಡ್ರಿ. ನನಗೆ ಪ್ರೀತಿ ಮಾಡ ನೀನ್ ಚೈನಿ ಹೊಡ್ಯಾವ ನನ್ನ ಕಾಲ್ ಮುಗಿಸ್ಕೊಳವ. ಏನಾದ್ರು ನಾ ಇದನ್ನ ಬಿಡ್ರಿ ಹಿಂದಡೆ ಮುರಿದ್ರೆ ಬಿಡ್ಲಿ ನಾ ಕಟ್ತೀನಿ ಬಂದ. ಏನ್ ಕಟ್ತಿದ್ದೀರಿ? ನಮಸ್ಕಾರ ಕಣ್ಣ ಕೊಟ್ಟ ಮತ್ತೇನ್ ರಾಜಣ್ಣ ಮಗಳ ಮದುವೆ ವಿಷಯ ಎಲ್ಲಿಗೆ ಬಂತು? ಇನ್ನೂ 2 ತಿಂಗಳ ಐತಿ ರೊಕ್ಕನ ಸಜ್ಜಾಗಿಲ್ಲ. ನಮ್ಮ ರೈತರ ಬಾಳೆನ ಹಿಂಗಿರುತ್ತೆ. ಏನಾರ ಒಂದು ಕಾರ್ಯ ಮಾಡ್ಬೇಕಾದ್ರೆ ನಾವು ಸಾಲನ ಮಾಡ್ಬೇಕು. ನಮಗ್ ಬೇಕಾದಾಗ ಯಾರು ಕೊಡ್ತಾರ ಚೆನ್ನಪ್ಪಜ್ಜ? ಬ್ಯಾಂಕ್ನವರು ನಾಳೆ ಬಾ ಇವತ್ತ ಬಾ ಅಂತೇಳಿ ಅಡ್ಡಾಡ್ಸಾಕುಂತಾರ. ಬಡ್ಡಿ ಬಸಪ್ಪಗೆ ಕೇಳೇನಿ ಇನ್ನೂ 2 ತಿಂಗಳು ಬಿಟ್ಟು ಕೊಡ್ತೇನೆ ಅಂದಾನ. ಯಾಕೆ ಕೇಳಿದ್ವ ಮರ ಮನಿ ಮುರುಕಮ್ಮ ನಮ್ಮ ಟೈಮಿಗೆ ಯಾಕೆ ಕೊಡ್ತಾರ? ಅದಕ್ಕೆ ಅವನು ಕೇಳಿದ್ ಅದು ಕೊಡ್ಬೇಕಂದ್ರೆ 2 ತಿಂಗಳು ಬಿಟ್ಟು ಕೊಡ್ತಾನ ಚೆನ್ನಪ್ಪ. ರಾಜಣ್ಣ ನೀ ಹೇಳುದು ಖರೆ ಐತೇನಪ್ಪ. ಅದನ್ನ ಬಡ್ಡಿ ಬಸಪ್ಪ ಅವ ನೋಡು ನಿನ್ಗೆ ಎಷ್ಟು ಬೇಕೋ ಅಷ್ಟು ತಗೋ ಏನಪ್ಪ. ಯಾಕಂದ್ರೆ ಶನಿ ಇದ್ದಂಗಮ್ಮ
ಹೇಳ್ಬಿಟ್ರು ಬಡ್ಡಿ ಬಿಡುದಿಲ್ಲಮ್ಮ. ಅವನ್ ಕಾರ್ಕೊಂಡು ಅದಾನಲ್ವ ಪರಮೇಶಿ, ಅವನ್ ಹಿಡಿ ಅಂದ್ರೆ ಕೆಲಸ ಆಗತ್ತೆ. ಆಯ್ತು ಅಜ್ಜ, ಹಂಗಾರ ನಾ ಬರ್ತೇನೆ, ಸ್ವಲ್ಪ ಕೆಲಸ ಐತಿ. ಆತು ಹೋಗಿ ಬಾ. ಚಂದ್ರು ಆರಾಮದಿಲ್ಲ? ಆರಾಮದಿರಿ. ಆರಾಮದಿಯಾ? ನಿಮ್ಮ ಮನ್ಯಾಗ ಎಲ್ಲಾರು ಆರಾಮದಾರ? ಹಾ, ನಮ್ಮ ಮನ್ಯಾಗೂ ಆರಾಮದಾರ ಎಲ್ಲಾರು. ಮತ್ತೆ ಜ್ಯೋತಿ ಅಲ್ಲಿಂದ ಬಂದಾರ ಚಾ ಮಾಡಿಕೊಡೋರ್ಗೆ, ನನ್ ಸ್ವಲ್ಪ ಕೆಲ್ಸ ಐತಿ, ಹೋಗಿ ಬರ್ತೇನಿ. ಈಗ ಅವರು ಹೊಟ್ಟಿಲ್ಲದಾರ ಅದಲ್ರಿ, ಅವ್ರನ್ನ ದವಾಖಾನೆಗೆ ಕರ್ಕೊಂಡು ಹೋಗಿ ಒಂದೆರಡು ದಿನ ಅಡ್ಮಿಟ್ ಮಾಡ್ಬೇಕಾಗತ್ರ, ಅದಕ್ಕ ಒಂದ್ 2000 ಹಚ್ಕೊರಿ. ಅಲ್ಲಿವರೆಗೆ ಒಂದ್ ಹೆಚ್ಚು ಕಡಿಮೆ 1000 ರೂಪಾಯಿ ಹಚ್ಕೊರಿ. ಆಮೇಲೆ ಡಿಲೆವರಿ ಆಯ್ತಂತ ಹೇಳಿ, ಅದಕ್ಕೆ ಹೆಚ್ಚು ಕಡಿಮೆ 10,000 ರೂಪಾಯಿ. ಅಷ್ಟು ನೋಡ್ತೀನಿ, ಇನ್ನೂ ನಾನು ಕಡಿಮೆ ಏನ್ರಿ?
ಅದಕ್ಕೆ ಇದಾದ್ರೆ ಇನ್ನೂ ಮತ್ತೆ 20,000 ಬರ್ತದ್ರಿ. ನಮ್ಮ ರೆಸಿಪಿಗೆ ಚಲೋ ಡೆಲಿವರಿ ಅಂತ ನೀವು ಎದುರು ಹಾಕ್ಕೊತೀರಿ ನೋಡ. ಆಮೇಲೆ ಆ ಹುಡುಗ ಎಣ್ಣೆ ಪೌಡರು ಆಮೇಲೆ ಅರಿವಿ, ಯಾಕಂದ್ರೆ ಅದಲ್ಲೆಲ್ಲ ಉಚ್ಚು ಉಚ್ಚಿತ್ತು ಸಣ್ಣ ಸಾವಿರ ಅರಿವಿ ಚಟ್ಟಿ ಅಂತದಕ್ಕೆಲ್ಲ ಒಂದು 1,000 ಚೂರು ಸಾಕು. ಆಮೇಲೆ ಅಲ್ಲಿ ನರ್ಸ್ ಕೆಲಸ ಮಾಡಿರ್ತಾರೆ, ಅದರಿಂದ ನಾನು ಹಾಗಲೆಲ್ಲ ಹೋಗುದು ಬರುದು ಅಡ್ಡಾಡಿ ಅಡ್ಡಾಡಿ ಅಂದ್ರೆ ಹೆಚ್ಚು ಕಡಿಮೆ ಅದೊಂದು 8,000 ರೂಪಾಯಿ ಹಂಗ ಬರ್ದಿ. ಅಲ್ಲಪ್ಪ ಅವ್ರಿಗೆ ಕೊಡುದಿರ್ಲಿ, ನಿಂದು ಅದ್ರಾಗ ಹಾಕ್ಬೇಕು ನಮ್ಗ. ಮತ್ತೆ ನಾ ಅಡ್ಡಾಡ್ಬಾರ್ದು ಅಂದ್ರೆ ಅಲ್ಲಿ ಮುಂದೆ 3,000 ಹತ್ತು 3,000 ಅಲ್ಲಿ ಪರ್ಮಿಷನ್ ಬರುತ್ತಲ್ಲ. ಇನ್ನು ನಾ ಕಡಿಮೆ ಹೇಳಿದ್ರಿ ಮತ್ತೆ ಹತ್ಕೊಂಡು ಟೋಟಲ್ ಮಾಡ್ತು ಎಟ್ಟಾದ್ರೆ ಅಲ್ಲಿ 20,000 ತನಕ ಬಂತಲ್ಲ ಮುಂದೆ ಹೆಂಗ್ರೆ 20,000 ಬಾಳ ಅಂದ್ರಿ. ಏನಲ್ಲ ಏನ್ರಿ ಅದ್ರ ಚೀಪ್ನಾಗ ಅಲ್ಲ ನಾನು ಅಟ್ಟಲ್ರಿ ಮನ್ಯಾಗ ಅದೊಂದು 20,000 ಹೋಗೋದಲ್ಲಪ್ಪ ಅಷ್ಟ ಮಗ. ನೀನು ಅಲ್ಲೇ ಕಣ್ಣಿಟ್ಟೆ ಅನ್ನು ಅದು ಗಂಟ ಹಂಗ ಇಟ್ಟಿಟ್ಟು ಹಿಂದಗಡೆ ನೋಡ್ರಿ ಯಾವಾಗ ಗಂಟ ಆಡದಾರ ನೀವೇ ಎಲ್ಲದಕ್ಕೂ ಲೆಕ್ಕ ಹಾಕ್ತೀರಿ. ಹೌದು ಇಷ್ಟೆಲ್ಲ ಲೆಕ್ಕ ಹೇಳ್ತಾರ ನಿನಗೆ ಹೆಂಗ್ ಗೊತ್ತಿಲ್ಲ ಏ ಮಗನ ಇದು ಹೆಂಗ್ ಗೊತ್ತಾಗ್ತದೆ. ನಾ ಇಂಥವೆಲ್ಲ ಭಾಳ ಮಾಡೇನ್ರಿ. ಭಾಳ ಅಂದ್ರೆ ಏನಾಗ್ತ ಅಂದ್ರೆ ಮಂದಿ ಬಾಯಿಲ ಭಾಳ ಕೇಳಿನ್ರಿ ಅಂತ ಅರ್ಥ. ಸರಿ ಸರಿ ನೀನು ಮಗಳೆಲ್ಲ ಮಾಡ್ಬೇಕು. ನೀವು ಹಿಂಗೆಲ್ಲ ಕಂಜುಸಿಗಿರಿ ಮಾಡಿ ಮಾಡಿ ಗಂಟು ಮಾಡಿಟ್ಟ ಅವರು ಗಂಟು ಹರಿದಾರ ನಡ್ರಿ. ಹಿಂಗೆಲ್ಲ ಕಂಜುಸಿಗಿರಿ ಮಾಡಬಾರ್ದ್ರಿ. ಹೂನ ಅದೇ ದವಾಖಾನೆ ಹೋಗುದೇನ ವಿಚಾರ ಮಾಡಕ್ಕಾಗತ್ತೆ ಬಸಪ್ಪ. ಬಾರು ಏನೋ ಬಿಡಮ್ಮ ಯಾಕೆ ಇನ್ನೇನು ಹಾಡಿದ್ಲ ಖರ್ಚು ಮಾಡಿ ಮಾಡಿ ಹಾಕ್ತೀನಿ ದವಾಖಾನೆಗೆ ಸಾಕ ಬಿಡಿ ನನ್ನ ಅಂತ. ಅಲ್ವಾ ಅವಾಗ ದಿನ ತುಂಬ ಅಂತ ಹೇಳಿದ್ದಲ್ವ ಬಸಪ್ಪ. ಇನ್ನೂ ಎಲ್ಲಮ್ಮ 12 ತಿಂಗಳಾಯ್ತು. 12 ತಿಂಗಳಾಯ್ತು ಏನ್ ಮಾತಾಡ್ತೀವೋ ಎಲ್ಲ ಹೆಣ್ಮಕ್ಳು 9 ತಿಂಗಳಿಗೆ ಹಡಿದ್ರೆ ನಿನ್ನೆ ಅಂತ 12 ತಿಂಗಳಾದ್ರೂ ಇನ್ನೂ ಹಡಗಿಲ್ಲ ಅಂತಿಲ್ಲ ವಿಚಿತ್ರಪ್ಪ. ಹೆಂಗಾರಲ್ಲ ಒಬ್ಬ ಮಹಾತ್ಮನ ಹುಡ್ಕೊಂಡು ಹೆಂಗ ಮತ್ತೆ ಹುಡ್ತಾನೆ ಅಂದೆ ಹೊಟ್ಟೆ ಮತ್ತೆ ಹುಡ್ತೇನ್ ಮಾಡ ಹುಡ್ಕೊಂಡ್ರೆ ಅವಾಗಿಂದ ಪೇಪರ್ ಓದಾಕತ್ರಿ ಒಬ್ರ ನಿಮ್ಗೆ ಚಾ ಕೇಳಿದ್ರ ಅವಾಗಿಂದ ಕರ್ಬಾರ ಈಗೆಲ್ಲ ಹೇಳಕಂದ್ರೆ ನಮಸ್ಕಾರ ತಾನಿ. ನಮಸ್ಕಾರ ಯಾಕಪ್ಪ ಇಲ್ಲಿ ಬಂದ್ರಿ? ಸಾಲ ಬೇಕಾಗಿತ್ರಿ. ಸಾಲ ನಾಳೆ ಮುಂದಿದ್ರಿ ಬರ್ರಿ ಅಲ್ಲಿ ವಿಚಾರ ಮಾಡ್ತೀನಿ. Yeah.
ಬಿಟ್ಟೆ. ಅದಕ್ಕೆ ನೀವು ಕರೆಕ್ಟ್ ಆಗಿ ತಂದು ಕೊಡಬೇಕಪ್ಪ. ಹಂಗಾರೆ ನಮ್ಮ ಸೌಕರ್ಯ ಏನು ಇದಿಲ್ಲ, ತಂದ್ಕೊಟ್ರು ಅದೇನನ್ನ ಎಲ್ಲ ಬರ್ಕೊಂಡು ಟೈಮ್ ಮಾಡ್ಕೊಂಡು ರೊಕ್ಕ ಕೊಡೋದು ಮಾಡ್ತೀವಿ. ಬೇಕು ಅಲ್ಲ ಏನು
ಆಯ್ತಾ? ಬಡ್ಡಿ ಎಷ್ಟು ಹೊಸ ಮೇಲೆ ನೀವು ಕೇಳಿ ನನಗೆ ಅಲ್ಲ ಅದನ್ನು ಕೇಳ್ಬೇಕಂತ ಅದು ಎಷ್ಟೈತಿ ಕೇಳ್ಬೇಕು. ಎಂತ ರೂಪಾಯಿ? 10 ರೂಪಾಯಿ? ಹಾ, ಭಾಳ ಏನು ಹೇಳಿಲ್ಲ ಅವ್ರು. 10 ರೂಪಾಯಿ ನೋಡಿ ಸಾಕು, ಅವ್ರು ಭಾಳ ಆಕತ್ರಿ, ಸ್ವಲ್ಪ ಕಮ್ಮಿ ಮಾಡ್ರಿ. 10 ರೂಪಾಯಿ ಅಂದ್ರೆ ಭಾಳನ? ಹ್ಞೂ ಅಂದ್ರಿ, ತೊಗೊಳ್ರಿ ಬೇಡ. ಕೊಡ್ತಾರಂತ ಹೇಳಿ ಸ್ವಲ್ಪ ಹೇಳಿದ್ರೆ ನಡಕ ಇಲ್ರಿ. ಅವ್ರು ಕರೆಕ್ಟ್ ತಂದು ಕೊಡೋದು ಭಾಳ ಅಂತ ಹೇಳಿ ಅದೇ ಅವ್ರದೇನು ಮಾಡಿ ನನಗ ಕೇಳಿರ್ಬೇಕಾರ ಅದನ್ನ. ಹಾ ಮತ್ತೆ ಅದು ನಾ ಮುಳಾ ಬಿಡ್ದು ಬಿಡ್ರಿ ಅದಕ್ಕೂ ಬಟ್ ತಗೊಂಡು ಕರೆಕ್ಟ್ ತಗೋತೇನ್ರಿ. ನೋಡಪ್ಪ ನೀವು ಇಲ್ಲೆಲ್ಲ ಸಹಿ ಮಾಡಿಬಿಡ್ರಿ. ಸರಿ ಸುಕ್ರ ರೊಕ್ಕ ಹೇಳ್ತಲ್ಲ ಗೊತ್ತಲ್ಲ ನಿಮ್ಗೆ. ಆಯ್ತು ಆಯ್ತಾ ಸ್ವಲ್ಪ ಸುಕ್ರ. ಹಾ, ಅವರು ಬಾಳ ಇದಕ್ಕೆ ಏನು ಇವತ್ತಿಲ್ಲ ನಾಳೆ ಗುಟ್ಕಂತಾರೆ ನೋಡ್ರಿ. ಅಲ್ಲಿ ಬಿಡ್ಲೆ, ಅಕ್ಕಿ ರೊಕ್ಕ ಖರ್ಚು ಮಾಡಿ 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 ಸಾಕಾಗ್ಬಿಟ್ಟಿದ್ ನನಗಂತೂ. ಹೋದ ವಾರ ದವಾಖಾನೆ ಕರ್ಕೊಂಡು ಹೋದ್ನೆ, 15 ರೂಪಾಯಿ ಖರ್ಚು ಆಯ್ತಂತ. ಅಚ್ಚವರೆಗೆ ಕರ್ಕೊಂಡು ಹೋದ್ನಿ, 17 ರೂಪಾಯಿ ಹೋತು. ಹಿಂಗ ವಾರ 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 ಹಾಕಿ ಖರ್ಚು ಮಾಡಿ ಮಾಡಿ ಮಾಡ್ಕೊಂಡು ನಾನಾ ಸಾಯುವಂತ ಸ್ಥಿತಿ ಬಂದ್ಬಿಟ್ಟಿ. ನೀವ್ ಯಾಕೆ ಸಾಯ್ತಿರ್ ಬಿಡ್ರಿ, ಒಂದ್ ಕೆಲಸ ಮಾಡ್ರಿ, ಅವ್ರ ಅಪ್ಪ ಅವ್ರ ಮನೆಗೆ ಕಳಿಸ್ಬಿಡ್ರಿ. ಸತ್ರ ಅಲ್ಲೇ ಕಾಯಿಲೆ ಅವ್ರು ಹೋದ್ರು ಅಲ್ಲಿ ಅಲ್ಲಿ ಕಳಿಸಿ ಖರ್ಚುಗಿಂತ ಇಲ್ಲೇ ಸತ್ರ ಬಿಡ್ಲು. ನಮ್ಗೇನಾಗೈತಿ? ನೀವೇನದ್ರಿ ಇಲ್ಲೇ ಸತ್ರಿ? 20,000 ರೂಪಾಯಿ ಖರ್ಚು ಬರ್ತದೆ. ಏನಂದಿ? 20,000 ರೂಪಾಯಿ ಖರ್ಚು ಬರ್ತದ್ರಿ. 20,000? ಅದಕ್ಕೇನು ಲೆಕ್ಕ ಬಾಕಿದಲ್ಲ ಹೇಳಿ ನನಗ ಸಾಯ್ಸಾಕತ್ತಿದ್ದಲ್ಲ ನೀನು. ನೋಡ್ರಿ, ಸತ್ತಾಗ ಅದ ಕುಣಿ ತೆಗಿಯಾಕ ಎಲ್ಲ ಮುತ್ತಾಕ ಆಮೇಲೆ ಮೂರು ಕುಳು ಹಾಕಾಕ ಹಿಂದಗಡೆ ಊರ್ ಮಂದಿಗೆಲ್ಲ ಊಟ ಹಾಕ್ಸ್ಬೇಕಂದ್ರೆ 10,000-20,000 ರೂಪಾಯಿ ಖರ್ಚು ಬರ್ತದ್ರಿ. ಏನ್ ಮಾಡ್ದ ಅದನ್ನ ಹೇಳ್ಬಿಡಿ. ತವ್ರ ಮನೆ ಕಳಿಸಿ ಬಿಡ್ರಿ. ಏನ್ದೆ ಆತ್ಮರಯ್ಯ, ನೀ ಹೆಂಗೆ ಹೇಳ್ತೀಯ ಗೊತ್ತಿಲ್ಲ. ಒಟ್ಟರೆ ಆಕೆ ಸತ್ರು ಚಿಂತಿಲ್ಲ, ನನ್ನ ರೊಕ್ಕ ಖರ್ಚಾಗ್ಬಾರ್ದು. ನಾನು ಅದ ಲೆಕ್ಕ ಹಾಕ್ತೇನೆ ನೋಡ್ರಿ. ಕಳಿಸಿ ಬಂದ್ಬಿಡು ಹೋಗಿ. ನಾನು ಅಂದ್ರೆ ಅದಕ್ಕೆ ಕಳ್ಸಾಕ್ರಿ. ಯಾಕಂದ್ರೆ 2,000 ರೂಪಾಯಿ ಕೊಟ್ಬಿಟ್ರಿ ಅಂದ್ರೆ ಕಳಿಸ್ಬಿಡು ಅಂತ. 2,000? ಅದೇ ನಿಮ್ಮ ಅಪ್ಪನ ಮನೆ ಗಂಡ ತಿದ್ದುಕೊಂಡು ಎಲ್ಲ 2,000 ರೂಪಾಯಿ ಸಲೀಸಾಗಿ ಹೇಳ್ಬಿಟ್ಟಿ. ದುಡ್ಡಿದ್ರೆ ಗೊತ್ತಾಕಿತ್ತು ನಿಮ್ಗೆ ರೊಕ್ಕದ ಬೆಲೆ ಏನಂತ. ಎಲ್ಲಿಂದ ಕೊಡು ನಂಗೆ? 2,000 ಕೊಡು, 1,000 ಕೊಡು ಅನ್ಕೊಂತ. ಬಟ್ರ ಕೊಡ್ರಿ, ಕೊಡ್ಲಿಲ್ಲ ಬಿಡ್ರಿ. ಯಾಕಡೆ ನಿಮ್ಗೆ 20,000 ಉಳ್ದಾಕ ನಾ ಹೇಳಿದ್ರೆ 2,000 ಕೊಡ್ರಿ ಅಂತಂದ್ರೆ ನನಗೆ ಬೈತಿರಲ್ಲ. ಏನು ಕೇಳಿದ್ರಿ? ನನ್ನ ಮಾತು ಕೇಳಿದ ನೋಡು, ಹಂಗ ಅಲ್ಲೆಲ್ಲಿ ಕತ್ ಮಗನು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹೋಗು, ಕಳಿಸಿ ಬಂದ್ಬಿಡು ಮರೆ. ಸ್ವಲ್ಪ ನನಗೇನಾದ್ರು ವ್ಯವಸ್ಥೆ ಮಾಡ್ತಿಲ್ಲ. ಅದೆಲ್ಲ ಮಾಡೋಣ್ರಿ, 2,000 ರೂಪಾಯಿ ಕೊಡ್ರಿ ಮಗ. ಮಾತೈತ್ರಿ 2,000 ರೂಪಾಯಿ 2,000 ರೂಪಾಯಿ ಅದು ಏನಂತ ತಿಳ್ಕೊಂಡಿದ್ದಾರೆ? ತಗೊಂಬಾ, ತಗೊಂಬರ್ತೇನೆ ತಗೋರಿ. ನಿಮ್ಗೆ ನೋಡಿ, ನೀವು ಸತ್ರು ಯಾರೋ ಬರ್ತದ? ಏನಂದಿ? ಅಲ್ರಿ, ಸತ್ರು ಅಲ್ಲೇ ಸಾಯಿಲಿ. ಏನ್ದೆ ಬಾ ಮಗ, ಒಟ್ಟು ಹಿಂಗ್ ಮಾಡಿ 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 ನನ್ನ ರೊಕ್ಕ ಎಲ್ಲ ಖಾಲಿ ಮಾಡಿ ಮತ್ತೆ ನಮಗೆ ತಿಳ್ಕೊಳ್ಬೇಕಂತ ಮಾಡ್ಯಾನ. ಹೋಗು ಮತ್ತ ಇಲ್ಲ ಸತ್ತಿರ್ತಾವ ಕಡೆ ಅದನ್ನ ಇಷ್ಟ ಮಾಡಿ ರೊಕ್ಕ ಜಗ್ಗಿರಿ ನನ್ನ. ಬೀತಾರ, ಕಡೆ ಹೋದ್ರೆ ಇವ್ರು ಬೀತಾರ, ಕಡೆ ಹೋದ್ರೆ ಅವ್ರು ಬೀತಾರ.
Daddy!
ಅವ್ರಿಗೆ ಟಾಮಿತ್ರಿ ಮ್ಯಾಲ್ ಕುಂತ ಹೇಳ್ತಾನ ಇವನ ಹೊಡೆದಾನ ಅಂತ ಹೇಳ್ತಾನೆ, ನನ್ ಕಡೆ ಕುಂತ ಹೇಳ್ತಾನ ಇವ್ರ ಹೊಡೆದಾನ ಅಂತ ಹೇಳ್ತಾನೆ. ಆ ನ್ಯಾಯ ಎಲ್ಲಿ ಮಟ್ಟ ಒಟ್ಟು ಬರ್ತಾನ್ರಿ? ಎಲ್ಲಿ ಓದು? ಸರ್ಕಾರ ಮಟ್ಟ ಓದ್ತಿದೆ. ತನಿಖೆ ನಡೆಸಿದ್ರೆ ಯಾರು ಓಡ್ತಾರ ಅಂತೇಳಿ ಎಲ್ಲಾ ವಿಚಾರಣೆ ಮಾಡಿ ತಡಿದ ನಾನ ಹೊಡೆದಂತೇಳಿ ತೀರ್ಮಾನ ಕೊಟ್ಟು ಅಯ್ಯಾ ನಿನ್ನ ಜಾಸ್ತಿ ನಾನು ಹೇಳುವಾಗ ನೀನು ಹಡಕ್ ಬಂದ್ರೆ ಹಂಗ ಮಾಡ್ತೀನಿ ನೋಡ್ರಿ. ನಾನೇನು ಹೇಳಕತ್ತೀನಲ್ರಿ, ಸರ್ಕಾರದವ್ರು ನನಗೆ ಪ್ರೈಜ್ ಕೊಟ್ಟು ಬಹುಮಾನ ಕೊಟ್ಟು ಗದಿ ಒಂಥರ ಇದನ್ನು ಮಾಡ್ಬಿಟ್ಟು ಬಾಪ ಮಗನ ಅಲ್ಲಲ್ಲಿ ಚಟ್ಟ ನಿನಗೆ ಸುಮ್ಮನೆ ಕೊಂಡಾಗತ್ತೆ. ಡಾಕ್ಟರ್ ಕಡೆ ನಾನು ಹೆಂಗಿರ್ಬೇಕು ಹಂಗೆ ಮಗನ, ನೀ ನನ್ನ ಕಡೆ ಹೆಂಗಿರ್ಬೇಕು ಹಂಗಿರ್ಬೇಕು. ಮಗಳಾಡ್ಬಾರ್ದ ಡಾಕ್ಟರ, ನಾಳೆಯಿಂದ ಬಡ್ಡಿ ಬರ್ತದೆ ಮಾಡೋದು ಬರೀ ಬರ್ರಿ. ನೀ ಹುಲಿ ಹೊಡೆದ ಕರೆ ಹೋದ್ರೆ ಮಗನ ನಾಳೆ ನನ್ನ ಪತ್ನಿಯನ್ನು ವಸೂಲಿ ಮಾಡಿಕೊಂಡು ನೋಡ್ತೇನೆ. ಅವಾಗಾದ್ರಂದ್ರ ನೀನ್ ಹುಲಿ ಹೊಡೆದ ಕರೆ ಅಂತ ಹೇಳ್ತೀನಿ ಡಾಕ್ಟರ. ಇದ್ರ ನಿಂತು ಬಿಟ್ಬಿಡ್ರಿ ಡಾಕ್ಟರ, ನೆಟ್ಕೊಂಡ್ಬಿಟ್ರಿ ಡಾಕ್ಟರ. ಇಲ್ಲ ತಗೋರ ತಗೋರ ಲೇ ಮಗನ ನಿಂಗ ಬೇ ಆಗತ್ತದ. ನಾಳೆ ನಾನು ಎಲ್ಲ ವಸೂಲು ಮಾಡಿ ಕೊಡ್ತೀನಿ. ಅವ್ಕೊಂಡು ಹೊಡ್ರಿ ತಗೋರ. ಅಯ್ಯೋ ಮಗನ ಇನ್ಯಾರ್ದ ಕೊಡ್ಲಿಲ್ಲ ಹಾಕಿ ಓದ್ಬಿಡ್ತೀನಿ ಮಗನ.
ಏನು ತಿಳಿಯವಲ್ತು ಅದೇನ್ ಬೈತ ನಾ ಏನು ಅನ್ನೋದು ತಿಳಿಯಂಗಿಲ್ಲ. ಯಾವತ್ತಿ ಬಾ ಮಗನ ನನ್ ಹೊಲಿಕೊಂಬಂದಿದ್ದೆ ರೊಕ್ಕ ನೀನ್ ಏನ್ ಮಾಡಾಕತ್ತಿದ್ದೆ ಅದು ನಂಗು ತಿಳಿಯವಲ್ತು. ಬಾ ಬಾ ಯಾವತ್ತಿ ನಮ್ ಮುಂದೆ ಹೋಗ್ತೀನಿ ಹಂಗ ಬರು. ಕುರಿ ಮುಟ್ಟು ಮಟ್ಟ ಅವನ ಕಡೆ ಕೆಲಸ ಮಾಡ್ತೀನಿ, ಆಮೇಲೆ ಯಾರು ಮಾಡ್ತಾರ ಬರು. ಯಾವಾಗಾರ ಕಂಡ ಸಿಕ್ಕಿ ಬರ್ತಿದ್ದೇನೆ ಮಾಡ್ಬೇಡಪ್ಪ ಇನ್ ಮೇಲೆ ನೀ ಅಂದ್ರೆ ನನಗೆ ಒಂದು ನಮ್ಮೋನಿ ಅಂದ್ರೆ ನನಗೆ ಭಾಳ ಇಷ್ಟ ಅಂದ್ರೆ ಒಂಥರ ಯಾರ್ದ ಧ್ವನಿ ಆತ? ಯಾರಿಲ್ಲ, ನೀವು ಹೋಗಿ ಕೆಲ್ಸ ನೀನ್ ಕೆಲ್ಸ ಮಾಡ್ಕೋ. ಬರಪ್ಪ ಬಾಯಿಗೆ. ನಮಸ್ಕಾರ ಸೌಕರ್, ಒಕ್ಕ ಇಟ್ಕೊಂಡು ಹೋದಿಲ್ಲ ಬರೀ ಕೊಡ್ಬೇಕನ್ನ ಗೊತ್ತಲ್ಲ. ನೀನ್ ಬರ್ತಾರೆ ಸೌಕರ್, ನಾಳೆ ಒಂದ್ ದಿವಸ ಬಿಟ್ಟು ನಾಡ್ದು ನಿಮ್ಗೆ ಎಷ್ಟು ದಿನ ಅಲ್ಲ ಬಡ್ಡಿ ಯಾವಾಗ ಕೊಡೋಣ ಇನ್ನು? ಇಲ್ರಿ, ನಿನ್ನೆ ಬಂದು ನಿಮ್ ಕೊಡೋಕ್ ಮಾಡಿದ್ದಾರೆ, ನಮ್ ಮಗಳದೊಂದು ಕಾರ್ಯ ಇತ್ತು ಮನ್ಯಾಗ ಸೌಕರ್. ಅದ್ರ ಸಲುವಾಗಿ ಬರಾಕ ಆಗಲಿಲ್ಲ, ಅದು ಗಡ್ಬಿಡಿ ಹೋಗಿ ಸ್ವಲ್ಪ. ನೀನೇನೋ ಇಲ್ಲಪ್ಪ, ನನ್ಗದು ಗೊತ್ತಿಲ್ಲ, ನನ್ನ ರೊಕ್ಕ ಬರ್ಬೇಕಂದ್ರೆ ಬರ್ಬೇಕು ಟೈಮ್ ಸರಿ. ಸೌಕರ ಒಂದು ಐಚಲ ಹೆಸರಾಗೈತ್ರಿ, ಹ್ಞೂ ಅದನ್ನ ನಾಳೆ ಮಾಡಿಬಿಡ್ತಾರೆ. ಹ್ಞೂ ನಾಳೆ ಮರೀನಿ ಅಂತಂದ್ರೆ ನಾಡ್ದ ನಿಮ್ಗೆ ಎಲ್ಲ ದುಡ್ಡು ತಂದು ಸಂಜೆ ಕಡೆ ಕರೆ ಹೋದಿಲ್ಲ ಕರೆಕ್ಟ್ ಬರ್ತೇನೆ ಸೌಕರ. ನೀವೇನು ಕೇಳಬೇಡ್ರಿ, ನೋಡಿ ಮತ್ತೆ ನೋಡು ಜನ ಅದಾರ ಅಂತ ನೀವು ಏನು ಅಂದಿಲ್ಲ. ಇಲ್ಲ ಸೌಕರ್, ನೀವು ಅಂಥ ಟೈಮ್ನಾಗ ಕೊಟ್ಟಿರಿ ನನಗೆ ನೆನ್ಬಿಡ್ಕೋಬೇಕು ಮನುಷ್ಯ. ಹೋಯ್ ಸೌಕರ, ಎಲ್ಲ ನಿಮ್ಮ ದಯ ಎಲ್ಲ ಕಾರ್ಯ ನೆರವೇರ್ತೀವಿ. ನಾ ಟೈಮ್ ಕೊಡು. ಆಯ್ತು ಸೌಕರ್, ಬೇಡ ಇಲ್ಲ ಮರಿ ಸೌಲ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ಬರುದು
ನೀವೇನ್ ಪಗಾರ ಕೊಡಾಚಿಲ್ಲ ಬಿಡಾಚಿಲ್ಲ ಸಕರ, ಅದಕ್ಕೆ ನಾ ಹೋಟೆಲ್ ಕೊಟ್ಟೆ ಸಕರ. ಏ ಮಗಣ್ಣ, ಇವತ್ತೆ ಎಲ್ಲ ರೊಕ್ಕ ಕೊಟ್ಟೀನಿ, ಪಗಾರ ಪೂರ ಕೊಟ್ಬಿಟ್ಟಿನಿ, ಬಾಯ್ ಅಂಗಡಿಗೆ ಹೋಗು. ಹ್ಞೂ ಸಕರ. ಚುಟ್ಟ ತೊಳ್ ರೂಪಾಯಿನ, ಒಂದ್ ರೂಪಾಯಿ ಕೊಟ್ಟಿನ ಅಣ್ಣ ಮಗಣ. ಹಾ ಒಂದ್ ರೂಪಾಯಿ ಸಕರ. ನಾ ಕಣೆ ಚುಟ್ಟ ಯಾರ ಕಡ್ಡಿ ಹೋಗಮ್ಮ ಅವ್ ಕಡೆ. ಆಯ್ತು ಸಕರ. ಮತ್ತೆ ಅಚ್ಚ ಕೆಟ್ಟಿ ಸಕರ. ಅಣ್ಣ ಅಡಿಗೆ ಬಿಟ್ಟು ನೋಡಲ್ಲೇ ಹೋಗಮ್ಮ ಒಂದು ಹಣ್ಣು ಅಪ್ಪ ತೊಂಬಲೆ. ಹ್ಞೂ ಸಕರ. ಅಣ್ಣ ಪರಮೇಶ್ವರ ಸಕರ. ಪರಮೇಶ್ವರ ಆ ಪಾರಿಟಿಲ್ ಅಲ್ಲಿ ಹೊಡೆ ಹಾಕ್ತಾನ ಮಗವ. ಅವ ಯಾವಾಗ ಬಿಟ್ಟು ನೋಡ್ತೀನಿ ಬಳ್ಳಿ ಹೋಗ್ನಿ. ನಾಲ್ಕನೇ ಚಾಕ್ಲೇಟ್ ತೊಗೊಳ್ ಸಕರ. ಒಂದ ಹೋಗಲೆ ತೊಗೊಂಬ ಹೋಗ. ಮುಂದಿನವ್ರು ಬೇಕಂದ್ರೆ ಬೇಕು.
ನನ್ನ ಹೊಡೆವ ಅವ ಭೀಮ್ಯ ಹಿಂಗಾಗಿ ಬರಕತ್ತಂದ್ರಿ ಈಗ ತಿಳಿಬೇಕ ಅವನ್ನ ನಾಲ್ಕು ತಿಂಗಳ ತಪ್ಪಿಸಕತ್ತಂದ್ರಿ ಬಿಡದಲ್ಲಿ ಅವನ್ನ ಹಿಡಿದ ನಮ್ಮ ನೋಡಿದ್ರ ತಪ್ಪಿಸ್ಕೋತಂದ್ರಿ ಅದಕ್ಕೆ ನೀವು ಒಂದ್ ಕಡೆ ಬೇಲಿಯಾಗ ಮುರಿ ಆಗ್ರಿ ನಾವ್ ಒಂದ್ ಕಡೆ ಬೇಲಿಯಾಗ ಮುರಿ ಹಾಕೇನಿ ದೇಶ ಇದೆ ನೀನು ಇತ್ತಾಗ ಎಲ್ಲ ಕುಂಡ್ರಿದೆ ನಾವು ಎಳ್ಕೊಂಡು ಬರ್ತೇವಲ್ಲ ಇವ್ನ ಹೇಳ್ಕೊ ಬಟ್ಟೆ ಕಲಿತಾಳ
ನಮಸ್ಕಾರ ಸರ್. ನಮಸ್ಕಾರ. ನಿಮ್ ಕಡೆ ಏನು ಪೇಪರ್ ಇಲ್ಲ ರಪ್ಪಟಕ ಇಲ್ಲ ಸಣಾಕೆ ಇಲ್ಲ ಏನು ಇಲ್ಲ ಇಲ್ಲ ಸುಮ್ಮನೆ ಇರ್ಬೇಕು. ಏನಂದ್ರಿ ನಮ್ಮ ಕೆಲಸ ನಿಮ್ ಮಾಡ್ಬೇಕು, ನಿಮ್ ಕೆಲಸ ನಾವು ಮಾಡ್ತೀವಿ. ಏನಪ್ಪ ಅದು ಮುಟ್ಟದು ಒಂದ್ ದಿವಸ ನಿಂದ್ರಿ ಸುಮ್ಮನೆ ನಿಂದ್ರ ಕಲಿ ಆಟ ಆಡ್ತಾವ ಹುಡುಗ್ರೆ. ಏನ್ ಏನಾಗುದು ಬರ್ರಿ, ಏನಾಗುದು ಬರ್ರಿ. ಪರದೇಶ ನನ್ನ ಮಗ ಏನದಲ್ಲ ಅವ ನನ್ನ ಪರದೇಶ ಮಾಡ್ಬಿಡ ನೋಡ್ರ. ಹೌದು ಸರ್, ಇತ್ತಿತ್ತಲಾಗಿ ಆ ಪಾರಿನ ಬೆನ್ನ ಹತ್ತೆ ನಮ್ಮ ಮಗವ ಕೆಟ್ಟ ಬಟ್ಟೆ ಕೆಲಸ ಸರಿ ಮಾಡಲ್ಲ. ಬಡ್ಡಿ ರೊಕ್ಕಂತೂ ಒಂದೊಂದು ಉಸ್ಕು ಮಾಡಿ ನೋಡ್ಲೇವ. ಮತ್ತದಲ್ಲ ಅದು ಹೆಂಗೋ ನನ್ನ ಹೆಂಡತಿ ಮನೆಗೆ ಇತ್ತ ಆ ಮಗ ಪಾಲಿಸಿ ಮಾಡಿ ಅಕ್ಕಿನ ತೋರ್ ಮನೆಗೆ ಕಟ್ಟಿತ್ತ. ಹೌದು ಸರ್, ನನ್ನ ಜೀವನನ ಬೇಸರ ಬಿಟ್ಟೈತೆ ನೋಡಿ. ಅದಕ್ಕೆ ಏನ್ ಮಾಡೋದು ಅಂದ್ರೆ ನನಗೆ ಈ ಜೀವನದ್ದು ಸ್ವಲ್ಪ ಬ್ಯಾಸರಿಗೆ ಕಳ್ಕೋಬೇಕಂತ ಆಗೈತೆ ಮನಸ್ಸು. ಅದಕ್ಕೆ ನೀನು ಒಂದು ಸಹಾಯ ಮಾಡ್ಬೇಕಲ್ಪ ಗಿಡ. ಏನು ಹೇಳ್ರಿ ಸಕರ? ಅಲ್ಲಿ ಮೊನ್ನೆ ಲಕ್ಷ್ಮಿ ಕರಿಯೋನ್ ಗಂಡ ಸತ್ನ. ಹೌದೌದು ರೀ ಸಕರ. ಕರಿಯೋ ಹ್ಞೂ ಸಕರ. ಕರಿಯೋನ್ ಮನೆಯಲ್ಲಿ ತೋರ್ಸ ಅವ ಯಾವ ಕೆಲಸ ಮಾಡ್ತಾನೆ ಸರಿ ಮಾಡ್ತಾನೆ ಅವನ ಮುಂದೆ ಹೇಳ್ದಂತೂ ಮುಗದ ಹೋತ ಮಗ ಅದಕ್ಕೂ ಕಲ್ ಹಾಕ್ಬಿಡ್ತಾನ. ಅದೇ ಸಕರ ಹೇಳಿ ತೋರ್ಸಕ ಕಳಿಸ್ ತೋರಿಸ್ತೀನಿ ನಾನು ಕಟ್ಟೆ ಇಲ್ರಿ. ಹಂಗ ಮಾಡ್ಬೋಣ ಅದು ಸಿಗ ಅಲ್ಲ ಮಾಡ್ಬೋಣ. ಇಷ್ಟ ಪರ್ಮಿಷನ್ ಹೇಳ್ಬೇಡ ಮಗ ಸರ್. ಅದು ಏನು ಮಾಡ್ತಾರೆ
ಅತ್ತೈತ ಎಲ್ಲರ ಕಿದ್ದಿ ಮೇಲೆ ಯಾರಿಗಿದೆ ನಿಮಗೆ ವಿಚಾರ ಮಾಡ್ಬಾರ ಸರ್ಕಾರ ಕೊಟ್ಟಿರಲ್ಲ ಸರ್ ಜೀವ ಉಪ್ಪು ಉಳಿತಿದ್ದಲ್ಲ ಸರ್ ಕಳ್ಕೊಂಡು ನಾನು ಬರ್ತೀನಿ ಅದನ್ನ ನೀವು ಸ್ವಲ್ಪ ಏನ್ ಮಾಡ್ಬೇಕು ಪಕ್ಕದ ಕಾಯ್ಕೊಂಡಿರ್ಬೋದು ಹಾ ಕಾಯ್ತೀನಿ ಸರ್ ಏನ್ ಕಾಯ್ತೀನಿ ಸರ್ ಯಾರು ಬಂದ್ರಪ್ಪ ಅಂದ್ರೆ ಅಲ್ಲ ಮಗನ ಬೆರಿಕಿದ್ಯಾಳ ನೀನು ಆಯ್ತು ಸರ್ ನಾನು ತೋರಿಸ್ತೇನೆ ಸರ್ ಬರ್ತೇನೆ ಬರ್ತೇನೆ ಬಹಳ ಹುಷಾರು ಕೊಟ್ಟು ವಿಜಯಣ್ಣ ಕರ್ಕೊಂಡು ಹೋಗಿ ಓದಿಸಿ ಹೇಳ್ಬಾ ನಾನ್ ಗುರು ಮಠ ಇಲ್ಲೇ ಇರ್ತೇನೆ ಹೋಗಲ್ಲ ಹೋಗಲ್ಲ ಇಬ್ರು ಕೂಡಿ ಆ ಧರ್ಮಕ್ಕೆ ಹೋಗ್ಬಿಡೋಣ ಇಲ್ಲೇ ಕೊಡ್ತೀನಿ ಇಲ್ಲೇ ಹೋಗಲ್ಲ ಹಗುರ್ದ ಹೋಗು ಇದು ಸಾಕಿ
ಸಲುಹಿ ಬೆಳೆಸಿದವರು ನಿಡುಗುಂದಿ ಕೊಪ್ಪದ ಶ್ರೀ ಶಿವಬಸವ ಮಹಾಸ್ವಾಮಿಗಳು. ಒಂದು ದಿನ ಅಪ್ಪಾರನ್ನು ಕರೆದು ಪರಮೇಶಿ ನಾನೊಂದು ಕೆಲಸ ಕೊಡುವೆ ಮಾಡುವೆಯಾ ಎಂದು ಕೇಳಿದರು. ಹೇಳಿ ಅಪ್ಪಾರ ಎಂದು ವಿಷಯ ಕೇಳಿಕೊಂಡೆ. ಆಮೇಲೆ ನಿಮ್ಮ ಹತ್ತಿರ ಬಂದು ಕೆಲಸಕ್ಕೆ ಸೇರಿಕೊಂಡೆ. ಕೆಲವು ದಿನ ನಿಮ್ಮಂತೆ ನಡೆದು ನಿಮ್ಮ ಹೆಂಡತಿಯಾದ ನನ್ನ ತಾಯಿ ಬಸೂರು ಎಲ್ಲ ಬಟ್ಟೆಯಲ್ಲಿ ಗಂಟಾಗಿ ಅವರು ಪಡುವ ಕಷ್ಟ ನೋಡಿ ನಿಮ್ಮ ಜಿಪುಡುತನ ತಾಯಿಗೆ ಮೂಲ ಆಗುವುದೆಂದು ಊರ ಜನರ ಸಹಕಾರದಿಂದ ನಿಮ್ಮ ಕೂಡ ಸುಳ್ಳಿನ ನಾಟಕವಾಡಿ ಊರಿಗೆ ಕಳುಹಿಸಿದೆ. ಯಾಕೆ ಗೊತ್ತಾ? ತಾಯಿಗೆ ಆಪರೇಷನ್ ಮಾಡಿಸಿದರೆ ಚೆನ್ನಾಗಿ ಆಗುವಳೆಂದು ತಿಳಿದು ಅದಕ್ಕಾಗಿ ನೀವು ನನಗೆ ಕೊಟ್ಟ ಪಗಾರ ಮತ್ತು ನಿಮ್ಮ ಹಣದ ಲೆಕ್ಕದಲ್ಲಿ ತಪ್ಪು ಮಾಡಿ ಆ ಖರ್ಚಿಗೆ ಹಣ ಕೂಡಿಸಿಕೊಟ್ಟೆ. ಇದು ಇಂದು ನನ್ನ ತಾಯಿ ಚೆನ್ನಾಗಿದ್ದಾಳೆ. ನೀವು ಮೊನ್ನೆ ತಾನೇ ಗಂಡ ಸತ್ತ ತಾಯಿಗೆ ಆಸೆ ಪಟ್ಟು ತಪ್ಪು ಮಾಡಲು ಹೋದಾಗ ನಿಮ್ಮನ್ನು ಹೊಡೆಸಿದ್ದು ನಾನೇ. ದಯವಿಟ್ಟು ಕ್ಷಮಿಸಿ. ಇನ್ನು ಮುಂದೆಯಾದರೂ ನೀವು ನನ್ನ ತಾಯಿಯ ಕೂಡ ಚೆನ್ನಾಗಿ ಇದ್ದು ಈ ಬಡ್ಡಿಯ ವ್ಯವಹಾರ ಬಿಟ್ಟು ಒಳ್ಳೆಯ ಮನುಷ್ಯನಾಗಿ ಊರಿಗೆ ಪ್ರೀತಿಯಾಗಿ ಇಂತಿ ನಿಮ್ಮ ಪರದೇಶಿ. ನನ್ನ ಜೀವನ ಬದಲಾಯಿಸುತ್ತೇವಲ್ಲಪ್ಪ ನೀನು. ನನ್ನ ಪರದೇಶಿ ಎಲ್ಲದರ ಕರ್ಕೊಂಬಲ್ಲ ನಡೆಯಪ್ಪ. ಆಯ್ತು ನೋಡ್ರಿ ಸಂಬರ ಹೋಗ್ರಿ. ಅವನು ಎಲ್ಲ ಕರ್ಕೊಂಬರ್ಬೇಕ್ರಿ. ಅಯ್ಯೋ ನಾನಲ್ಲ ಸೌಕರ್ಯ, ನೀ ನನ್ ಮಗನು, ನೀ ನನ್ ಮಗ ಬನ್ನಿ. ನನ್ ಹೊಟ್ಟೆ ಹುಟ್ಟಲಿದ್ರು ನನ್ ಮಗನ್ಕಿನ ಹೆಚ್ಚಾಗಿ ನೀನು ನನ್ನ ಹೆಂಡತಿಗೆ ಒಬ್ಬ ಮಗನ ಸ್ಥಾನ ಕೊಟ್ಟು ನೀನು ತಾಯಿನೇ ಉಳಿಸ್ಕೊಂಡ್ಬಿಟ್ಟು. ಅದೇನಿಲ್ಲ ಸೌಕರ್ಯ, ನಂದೇನಿಲ್ಲ ಸೌಕರ್ಯ, ಎಲ್ಲ ಅಜ್ಜಾರಿ ನನಗೆ ಸೌಕರ್ಯ ಮಾತ್ರ ಅನ್ಬೇಡಪ್ಪ. ಇನ್ನೆಂದು ಸೌಕರ್ಯ ಅನ್ಬೇಡ ಪರಮೇಶಿ. ಆಯ್ತು ರೀ, ನನ್ನ ಮಗಪ್ಪ ಇವತ್ತಿಂದ ನೀ ನನ್ನ ಮನಿ ಮಗಪ್ಪ. ಆಯ್ತು ಬಾ ಹೋಗುಮ್ಮ, ಅಜ್ಜನ ಕಡೆ ಹೋಗುಂಬಪ್ಪ. ನಡಿ ಅಜ್ಜನ ಕಡೆ ಹೋಗು, ನಡಿ ಅಜ್ಜನ ನಡಿ ಅಜ್ಜನ ಕಡೆ ಹೋಗು. ಅಪ್ಪ ನನ್ನ ಜೀವನದಾಗ ಮಾಡುವ ದೊಡ್ಡ ತಪ್ಪು ಮಾಡ್ಬಿಟ್ಟಿ. ಹೌದ್ರಪ್ಪ, ಒಟ್ಟಿನಲ್ಲಿ ತಪ್ಪು ಮಾಡೋದು ಸಹಜ. ಪ್ರಾಯಶ್ಚಿತ್ತ ಅಂತೂ ಅನುಭವಿಸ್ಬಿಟ್ಟಿದ್ದೀರಲ್ಲ. ಈ ಥರ ತಪ್ಪು ಮಾಡಂಗಿಲ್ಲ, ಇನ್ ಮುಂದೆ ನನ್ನ ಜೀವನದಾಗ ಸುಧಾರಿಸ್ಕೊಂಡು ನಡೀತೀರಿ ಅಪ್ಪ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರ ಅಂತಂದ್ರಪ್ಪ, ಮನುಷ್ಯ ತಪ್ಪುದು ಸಹಜವಾಗಿ ತಪ್ಪಿರ್ತಾನಪ್ಪ, ತಪ್ಪಿದ ಮೇಲೆ ತಿದ್ದುಕೊಳ್ಳೋದು ಮನುಷ್ಯನ ಧರ್ಮರಪ್ಪ. ಅದು ಒಳ್ಳೆ ಮನುಷ್ಯನಾಗಿ ಸಮಾಜದಾಗ ಒಂದು ಒಳ್ಳೆ ವ್ಯಕ್ತಿಯಾಗಿ ಬದುಕ್ತೀನಿ. ತಾವು ಇನ್ನೊಂದು ಮಾತು ನಡೆಸ್ಕೊಳ್ಬೇಕಪ್ಪ ನಂದು. ಹೇಳ್ರಪ್ಪ ಏನದು? ಈ ಪರ್ಮಿಷನ್ ನನ್ನ ದತ್ತಿಗ ಮಗನಾಗಿ ಕೊಡ್ಬೇಕು. ತಾವು ಇವನ್ ಮದುವೆ ಮಾಡಿ ಇವನ್ ಜೀವನಕ್ಕೊಂದು ಆಧಾರ ಮಾಡಿ ನನ್ನ ಜೀವನ ಪಾವನ ಮಾಡ್ಕೊತೀನಿ ಅಪ್ಪ. ಅವಶ್ಯವಾಗಿ ಕಳಿಸ್ತವ್ರಪ್ಪ, ನಮ್ಮ ಮಾತು ಇರೋದಲ್ರಪ್ಪ ಅವನು ಪರಮೇಶ್ವರ ಭಕ್ತ. ಅಪ್ಪ ನೀವು ಹೇಳಿದ್ರೆ ಹೋಗ್ತೇನೆ.
ನೋಡ್ರಪ್ಪ ಎಲ್ಲ ಭಕ್ತ ಮಹಾಶಯಗಳೇ, ಇಲ್ಲಿ ನಮ್ಮ ಬಡ್ಡಿ ಬಸಪ್ಪ ಎಷ್ಟೋ ತಪ್ಪು ಮಾಡ್ದ, ಸಮಾಜದಲ್ಲಿ ಜನರಿಗೆ ಮೋಸ ಮಾಡ್ದ, ಬಡ್ಡಿ ವ್ಯವಹಾರ ಮಾಡ್ದ, ಕೆಟ್ಟ ಅನಿಸ್ಕೊಂಡ. ಆಮೇಲೆ ನಮ್ಮ ಶಿಷ್ಯ ಭಕ್ತ ಪರಮೇಶಿ ಅವನಿಗೆ ದಾರಿ ತೋರಿಸ್ದ, ದಾರಿ ತೋರಿಸಿ ನಿನ್ನ ತಪ್ಪಿಗೆ ಕ್ಷಮ ಅನ್ನೋದು ಐತ್ರಪ್ಪ, ಗುರುಗಳ ಹತ್ರ ಬರಬೇಕು, ಮಠಕ್ಕೆ ಬರಬೇಕು ಅಂತೇಳಿ ಅವ್ರನ್ನ ಮಠ ತನ್ನ ಗುರುಗಳ ಹತ್ರ ಕರ್ಕೊಂಬಂದಲ್ರಪ್ಪ. ನೋಡ್ರಿ ಅವ ತನ್ನ ಪ್ರಾಯಶ್ಚಿತ್ತಕ್ಕೆ ನೋವು ಅನುಭವಿಸಿ ಕಷ್ಟಪಟ್ಟು ಅವ ಹತ್ಕೋಂತ ನೋವು ತಗೊಂಡು ಇಲ್ಲಿ ಬಂದಾನಂತಂದರೆ ಅವನ್ನ ಗುರುಗಳು ದೇವರು ಮೆಚ್ಚಲೇಬೇಕಲ್ಲ, ಅವನಿಗೆ ಕ್ಷಮೆ ಮಾಡಲೇಬೇಕಲ್ಲ. ಅದಕ್ಕೆ ಅವನ ಪ್ರಾಯಶ್ಚಿತ್ತಕ್ಕೆ ಪ್ರತಿಫಲ ಏನು ಅಂತಂದರೆ ಆ ಪರಮೇಶನ ದತ್ತು ಮಗನಾಗಿ ಸ್ವೀಕರಿಸಿ ಅವನ ಒಂದು ಬಾಳಿನ ಒಂದು ಬದುಕಿಗೆ ಅವನು ಬೆಳಕಾಗಿ ಅವನ ದಾರಿ ಹಿಡಿಸಿ ಆ ಪರಮೇಶಿನ ತನ್ನ ಮಗನಾಗಿ ಸ್ವೀಕರಿಸಿ ಸಮಾಜದ ಆದರ್ಶನಾಗಿ ಭಕ್ತಿವಂತನಾಗಿ ಆಚಾರವಂತನಾಗಿ ನಮ್ಮ ಬಡ್ಡಿ ಬಸಪ್ಪ ಹೋಗಿ ಭಕ್ತಿ ಬಸಪ್ಪ ಆಗಿ ಬೆಳೀತಾನಲ್ಲಪ್ಪ, ಅದನ್ನೆಲ್ಲನೂ ಕೇಳಿ ನಿಮಗೆಲ್ಲ ಆಶ್ಚರ್ಯ ಆಗಿರಬೇಕು. ಏನಪ್ಪ ಇಂತಹ ಒಂದು ಬಡ್ಡಿ ಬಸಪ್ಪ ಇಷ್ಟೊಂದು ಇದರೊಳಗೆ ಬದಲಾವಣೆ ಆಗ್ತಾನಂತಂದರೆ ಎಲ್ಲರಿಗೂ ಆಶ್ಚರ್ಯ ಆಗಿರಬೇಕು. ಅದಕ್ಕೆ ಇವತ್ತು ಸಮಾಜದೊಳಗೆ ಈ ರೀತಿಯೊಳಗೆ ಹಾಗೆ ಆಗ್ತಿರ್ತವೆ, ಆ ತಪ್ಪಿಗೆ ಕ್ಷಮೆ ಅನ್ನೋದು ಇರ್ತದೆ, ಕ್ಷಮೆಯಿಂದ ಮನುಷ್ಯ ಪರಿವರ್ತನೆ ಹಾಗೆ ಆಗ್ತಾನೆ ಅನ್ನೋದಕ್ಕೆ ಈ ಒಂದು ಕಥೆ ಎಲ್ಲ ಸಮಾಜಕ್ಕೆ ನಿದರ್ಶನ ಅಂತ ಇವತ್ತು ಈ ಪಾಠದಿಂದ ಎಲ್ಲ ಜನ ಸಮಾಜ ಕಲಿಬಹುದು. Thank you.